ಹಾಕಿ ದಂತಕತೆ ಮೇಜರ್ ಧ್ಯಾನ್ಚಂದ್ ಜನ್ಮದಿನಾಚರಣೆಯ ಪ್ರಯುಕ್ತ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ಸ್ಪೋರ್ಟ್ಸ್ ಫೌಂಡೇಶನ್ ವತಿಯಿಂದ ರಾಜ್ಯಮಟ್ಟದ ದೇಹದಾಢ್ಯ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಆಯೋಜಕ ಹರೀಶ್ ತಿಳಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದೇ ತಿಂಗಳ 28ರಂದು ಸಂಜೆ 6 ಗಂಟೆಗೆ ಮೈಸೂರಿನ ಜಗನ್ಮೋಹನ ಅರಮನೆಯ ಸಭಾಂಗಣದಲ್ಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಇದೇ ಪ್ರಪ್ರಥಮ ಬಾರಿಗೆ ಪುರುಷರ ಸ್ಪರ್ಧೆಯೊಂದಿಗೆ ಮಹಿಳೆಯರಿಗಾಗಿಯೂ ಉಮೆನ್ಸ್ ಫಿಸಿಕ್ಸ್ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಇದು ರಾಜ್ಯಮಟ್ಟದ ಮುಕ್ತ ಸ್ಪರ್ಧೆಯಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ, ಡಾಕ್ಟರ್ ಮಹೇಂದ್ರ ಸಿಂಗ್, ಉದ್ಯಮಿ ವಿಕ್ರಮ್, ಸಮಾಜ ಸೇವಕಿ ವಿದ್ಯಾ ಆಕಾಶ್ ಆರಾಧ್ಯ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಕರ್ನಾಟಕ ಕ್ರೀಡಾ ಪ್ರತಿಷ್ಠಾನ ಜಿಹೆಚ್ ಫೋಟೋಗ್ರಫಿ ಸಂಯುಕ್ತಾಶ್ರಯದಲ್ಲಿ ನಡೆಸಲಾಗ್ತದೆ ಅಂತ ಮಾಹಿತಿ ನೀಡಿದರು. ಇಲ್ಲ ಸರ್, ಇದು ಆನ್ಸ್ಪಾಟ್ ರಿಜಿಸ್ಟ್ರೇಷನ್ ಇರುತ್ತೆ. ಇದು ಕರ್ನಾಟಕ ಅಮೆಚೂರ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಇಂದ ನಾವು ಪರ್ಮಿಷನ್ ತಗೊಂಡಿದ್ದೀವಿ. ನಾಲ್ಕು ಮೇಲ್ ಬೇರೆ ಫಿಮೇಲ್ ಬೇರೆ, ಅವ್ರಿಗೆ ಸಪ್ರೇಟ್ ಆಗಿರುತ್ತೆ. ಹಾಂ, ಎಂಟ್ರಿ ಫೀಸ್ ಬಂದು 600 ರೂಪಾಯಿ, ಪ್ರಶಸ್ತಿ ಪತ್ರ ಕೊಡ್ತೀವಿ ಪ್ರತಿಯೊಬ್ರಿಗೂ. ಆಮೇಲೆ ಮಾಮೂಲಿ ಯಾರು 5th place ಇರುತ್ತೆ ಸರ್, ಇದರಲ್ಲಿ 1st, 2nd, 3rd, 4th, 5th ಬಾಡಿ ಬಿಲ್ಡಿಂಗು, ಅದರಲ್ಲಿ ಯಾರು ಫಸ್ಟ್ ಪ್ಲೇಸ್ ಮಾಡ್ತಾರೆ ಅವರೆಲ್ಲ ಫೈನಲ್ ರೌಂಡ್ಗೆ ಹೋಗ್ತಾರೆ. ಫೈನಲ್ ರೌಂಡಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ ಮಿಸ್ಟರ್ ಒಡೆಯರ್ ಕಪ್ ಅಂತ ಟೈಟ್ಲು ಕೊಟ್ಟು 30,000 ನಗದು ಬಹುಮಾನ ಕೊಟ್ಟು ಪಾರಿತೋಷಕ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಲಾಗುತ್ತದೆ. 2ನೇ ಸ್ಥಾನ ಗಳಿಸಿದಂಥವ್ರಿಗೆ ಮೋಸ್ಟ್ ಮುಸ್ಕುಲರ್ ಆಫ್ ಒಡೆಯರ್ ಅಂತ ಕೊಟ್ಕೊಂಡು ಅವ್ರಿಗೆ 10,000 ನಗದು ಮತ್ತು ಪಾರಿತೋಷಕ ಪ್ರಶಸ್ತಿ ಪತ್ರ ಕೊಡಲಾಗುತ್ತದೆ. ಹುಡುಗಿಯರಲ್ಲಿ ಫಸ್ಟ್ ಪ್ಲೇಸ್ ಯಾರು ಬರ್ತಾರೆ ಅವ್ರಿಗೆ 5,000 ನಗದು ಬಹುಮಾನ, ಪಾರಿತೋಷಕ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಲಾಗುತ್ತದೆ. ದೇಶದ ಅಪ್ರತಿಭಾ ಕ್ರೀಡಾಪಟು ಮೇಜರ್ ಧ್ಯಾನ್ಚಂದ್ ಅವರು ಹುಟ್ಟಿದ ದಿನ ಅದು 29/5/1905 ಇಲ್ಲಿಗೆ ಪ್ರಾಯಶಃ 117 ವರ್ಷ ಆಯಿತು ಅಂತ ಕಾಣಿಸ್ತದೆ. ಅವರ ಜನ್ಮದಿನದ ಅಂಗವಾಗಿ ಭಾರತ ರಾಷ್ಟ್ರೀಯ ಕ್ರೀಡಾ ದಿನವಾಗಿ 29ನೇ ತಾರೀಕನ್ನು ಆಚರಿಸ್ತಾ ಇದೆ. ಅದರ ಅಂಗವಾಗಿ ನಮ್ಮ ಕರ್ನಾಟಕ ಕ್ರೀಡಾ ಪ್ರತಿಷ್ಠಾನ ಮತ್ತು ಇವ್ರದ್ದೊಂದು DLS ಫೋಟೋ ಸ್ಟುಡಿಯೋ ಅಂತೇಳಿ ಎರಡು ಇಬ್ಬರು ಸೇರಿಕೊಂಡು ಸಹಯೋಗದಲ್ಲಿ ಒಂದು ದೇಹದಾಢ್ಯ ಸ್ಪರ್ಧೆಯನ್ನು ಪ್ರಥಮ ಬಾರಿಗೆ ಆಯೋಜಿಸ್ತಾ ಇದ್ದೀವಿ. ಪ್ರಥಮ ಬಾರಿಗೆ ಅಂತಂದರೆ ಕನ್ನಡ ನಮ್ಮ ರಾಷ್ಟ್ರೀಯ ಕ್ರೀಡಾ ದಿನದ ಅಂಗವಾಗಿ ಪ್ರಥಮ ಬಾರಿಗೆ ಆಚರಿಸ್ತಾ ಇರೋದು ಮೈಸೂರಿನ ಜಗನ್ಮೋಹನ ಪ್ಯಾಲೇಸಲ್ಲಿ. ಇಲ್ಲಿಗೆ ಸುಮಾರು ಒಂದು 100 ಜನ ಭಾಗವಹಿಸುವ ನಿರೀಕ್ಷೆ ಇದೆ. ಅದರಲ್ಲಿ ಪ್ರಥಮ ಬಾರಿಗೆ ಹೆಣ್ಮಕ್ಳಿಗೋಸ್ಕರವೇ ಬೆಸ್ಟ್ ಫಿಸಿಕ್ ಅನ್ನೋ ಒಂದು ಹೊಸ ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿದ್ವಿ.